ಮೈಸೂರಿನ ಮುಡ ಕಚೇರಿ ಮೇಲೆ ಇಡಿ ರೇಡ್ ಆಗಿದೆ ಭೂಮಾಲೀಕ ದೇವರಾಜ್ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅವರ ಮನೆ ಬೆಂಗಳೂರಿನ ಕೆಂಗೇರಿಯಲ್ಲಿದೆ ಈ ಜಮೀನಿನ ಮೂಲ ಮಾಲೀಕರಾಗಿರೋದು ದೇವರಾಜ್ ಅವರು ಇನ್ನು ಈ ಮುಡ ಪ್ರಕರಣದಲ್ಲಿ A4 ಆರೋಪಿ ಆಗಿದ್ದಾರೆ ದೇವರಾಜ್ ಅವರು ಮೊನ್ನೆ ತಾನೆ ದಸರಾಗೂ ಮುಂಚಿತವಾಗಿ ವಿಚಾರಣೆಯನ್ನ ಅವರು ಎದುರಿಸಿದ್ರು ಅವರಿಗೂ ಕೂಡ ನೋಟಿಸ್ ಇಶ್ಯೂ ಆಗಿತ್ತು ಮೈಸೂರು ಲೋಕಾಯುಕ್ತದಿಂದ ಮುಡ ಕಚೇರಿಯಲ್ಲಿ ಶೋಧ ಮುಂದುವರಿಸಲಾಗಿದೆ ಸಿಎಂ ಪತ್ನಿಗೆ ಸೈಟ್ ನೀಡಿದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಮುಡ ಕಚೇರಿಯಲ್ಲಿದ್ದ ದಾಖಲೆಗಳ ಸಂಗ್ರಹವನ್ನು ಮಾಡಲಾಗ್ತಾ ಇದೆ ಇಡಿ ಕೇಳಿದಂತ ಎಲ್ಲಾ ದಾಖಲೆಯನ್ನ ನಾವು ಕೊಡ್ತೀವಿ ಇಡಿ ದಾಳಿ ಬಗ್ಗೆ ಮುಡ ಕಾರ್ಯದರ್ಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಡ ಕಾರ್ಯದರ್ಶಿ ಪ್ರಸನ್ನ ಈ ಹೇಳಿಕೆಯನ್ನ ಕೊಟ್ಟಿರೋದು ಇನ್ನೊಂದು ಕಡೆ ಮುಡ ಕೇಸಲ್ಲಿ ಸಿಎಂ ಗೆ ಬಿಗ್ ಶಾಕ್ ಎದುರಾಗಿದೆ 14 ಸೈಟ್ ಗಳನ್ನ ಒಂದು ಭಾವನಾತ್ಮಕ ಪತ್ರವನ್ನ ಬರೆಯೋ ಮುಖಾಂತರ ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾಗೆ ವಾಪಸ್ ಕೊಟ್ಟಿದ್ರು 14 ಸೈಟ್ ವಿಚಾರದಲ್ಲಿ ಸಿಎಂ ಗೆ ಟೆನ್ಷನ್ ಆಗಿದೆ ಇನ್ನೊಂದು ಕಡೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಈ ಪ್ರಕರಣದಲ್ಲಿ A4 ಆಗಿರುವಂತ ಜಮೀನಿನ ಮೂಲ ಮಾಲೀಕರಾಗಿರುವಂತ ದೇವರಾಜ್ ಅವರು ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಮೈಸೂರಿನ ಮುಡ ಕಚೇರಿ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಇರುವಂತ ಜಮೀನಿನ ಮೂಲ ಮಾಲೀಕ ದೇವರಾಜ್ ಅವರು ಈ ಪ್ರಕರಣದಲ್ಲಿ A4 ಅವರ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀವಿ ಅವರು ದಾಖಲೆಗಳ ಸಮೇತ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಹೋಗಿ ಈ ಪ್ರಕರಣದಲ್ಲಿ ವಿವರಣೆಯನ್ನ ಕೊಟ್ಟು ಬಂದಿದ್ರು ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ A4 ತನಕ ನಾವು ನೋಡೋದಾದ್ರೆ A4 ವಿಚಾರಣೆಯಾಗಿದೆ A3 ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರ ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಉಳಿದಿರೋದು A2 ಹಾಗೇನೆ A1 A2 ಸಿಎಂ ಪತ್ನಿ ಪಾರ್ವತಿ ಅವರು A1 ಸಿಎಂ ಸಿದ್ದರಾಮಯ್ಯ ಅವರು ಅವರಿಗೆ ಇದುವರೆಗೂ ಕೂಡ ನೋಟಿಸ್ ಕೊಟ್ಟಿಲ್ಲ ಲೋಕಾಯುಕ್ತದಿಂದ ಹೆದರುಕೊಳ್ತಾ ಇದ್ದಾರೆ ಅಂತೆಲ್ಲ ದೂರುದಾರರು ಈ ಕ್ಷಣಕ್ಕೂ ಕೂಡ ಪ್ರಶ್ನೆಯನ್ನ ಮಾಡುತ್ತಿರುವಂತ ಬೆನ್ನಲ್ಲೇ ಇಡಿ ಕೇಸಲ್ಲಿ ಈಗ ಆಫೀಷಿಯಲ್ ಆಗಿ ಎಂಟ್ರಿ ಆಗಿದೆ ಅಂದ್ರೆ ದಾಳಿಯನ್ನ ಮಾಡೋ ಮುಖಾಂತರ ಎಂಟ್ರಿ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರಿಗೆ ಈಗ ಟೆನ್ಷನ್ ಕ್ರಿಯೇಟ್ ಆಗಿದೆ ಇನ್ನು ಇಡಿ ದಾಳಿ ಆಗಿದೆ ಹೌದು ಅವರು ಏನು ದಾಖಲೆ ಕೇಳಿದ್ರು ಕೂಡ ಅದನ್ನು ನಾವು ಕೊಟ್ಟೆ ಕೊಡ್ತೀವಿ ಅನ್ನೋ ಮಾತನ್ನ ಮುಡ ಕಾರ್ಯದರ್ಶಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಮುಡ ಸೈಟ್ ಹಗರಣ ಪ್ರಕರಣ ಸಂಬಂಧ ಇಡಿ ಈಗ ಎಂಟ್ರಿ ಆಗಿದೆ ಮೈಸೂರು ಮುಡ ಕಚೇರಿ ಮೇಲೆ 12 ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ ಈ ಕ್ಷಣಕ್ಕೂ ಮುಂದುವರೆದಿದೆ ಮುಡ ಕೇಸಲ್ಲಿ ಇಡಿಗೆ ಸ್ನೇಹವಾಯ್ ಕೃಷ್ಣ ಒಂದು ದೂರನ್ನ ಕೊಟ್ಟಿದ್ರು ಇಲ್ಲಿ ಫ್ರಮ್ ದ ಡೇ 1 ಇಡಿ ಕಂಪ್ಲೇಂಟ್ ಎಲ್ಲ ಆದಂತ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಇದು ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ ಅನ್ನೋ ವಿಷಯ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಯಾವ ತರ ಆಗಿದೆ ಸೋ ಇತ್ತದೆಲ್ಲ ಚರ್ಚೆಗಳು ನಡೀತಾ ಇತ್ತು ಬಟ್ ಈಗ ಅಫೀಷಿಯಲ್ ಆಗಿ ಇಡಿ ಕೇಸಲ್ಲಿ ಎಂಟ್ರಿ ಆಗಿದೆ ರೇಡ್ ಮಾಡೋ ಮುಖಾಂತರ ಮುಡ ಕಚೇರಿ ಮೇಲೆ ಫಸ್ಟ್ ರೇಡ್ ಆಗಿದೆ ಇನ್ನು ಜಮೀನಿನ ಮೂಲ ಮಾಲೀಕ ದೇವರಾಜ್ ಅವರ ಮನೆ ಬೆಂಗಳೂರಿನ ಕೆಂಗೇರಿ ನಿವಾಸ ಸೋ ಅಲ್ಲೂ ಕೂಡ ದಾಳಿ ಮಾಡಲಾಗಿದೆ ಮುಡಾಧ್ಯಕ್ಷ ಮರಿಗೌಡರು ರಾಜೀನಾಮೆ ಕೊಟ್ಟಂತ ಬೆನ್ನಲ್ಲೇ ಈಗ ಮುಡ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಇರುವಂತ ಜಮೀನಿನ ಮೂಲ ಮಾಲೀಕ ದೇವರಾಜು ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಒಂದ್ ಕಡೆ ಮೈಸೂರಿನ ಮೂಡ ಆಫೀಸ್ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸೊ ಇಲ್ಲಿ ಜಮೀನಿನ ಮೂಲ ಮಾಲೀಕ ಬೆಂಗಳೂರಲ್ಲಿ ಕೆಂಗೇರಿಯಲ್ಲಿ ಅವ್ರ ನಿವಾಸ ಇದೆ ದೇವರಾಜು ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ ಮೊನ್ನೆ ತಾನೆ ವಿತ್ ಡಾಕ್ಯುಮೆಂಟ್ಸ್ ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಬಂದಿದ್ರು ಈಗ ದಾಳಿ ಎಷ್ಟೊತ್ತಿಗಾಯ್ತು ಎಷ್ಟರ ಅಧಿಕಾರಿಗಳು ಬಂದಿದ್ದಾರೆ ಅಲ್ಲಿ ಏನ್ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ ಈಗ ಬೆಂಗಳೂರಿನಲ್ಲಿ ಕೂಡ ಇಡಿ ಅಧಿಕಾರಿಗಳು ಒಂದು ರೈಡ್ ಆಗಿರುವಂತದ್ದು ಏನು ಮೂಡ ಏನು ಮೂಲ ಮಾಲೀಕರೇನಿತ್ತು ಆ ಜಮೀನಿನ ಮಾಲೀಕರು ಆ ಒಂದು ಮಾಲೀಕರಾಗಿರುವಂತಹ ದೇವರಾಜ್ ಮನೆ ಮೇಲೆ ಈಗಾಗಲೇ ದಾಳಿಯನ್ನು ಮಾಡಿ ಈಗ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ರೆ ಏನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಇಡಿ ಕಚೇರಿಯಲ್ಲಿ ಒಂದು ECR ಕೂಡ ದಾಖಲಾಗುತ್ತೆ ಈ ಒಂದು ECR ಸಂಬಂಧಪಟ್ಟಂತೆ ಈಗ ಮೈಸೂರು ಮತ್ತೆ ಬೆಂಗಳೂರಿನಲ್ಲಿ ಕೂಡ ರೈಡ್ ಅನ್ನು ಮಾಡಿ ಅಧಿಕಾರಿಗಳು ತಪಾಸಣೆ ಮಾಡುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ರೆ ಈಗ ನಾವೇನು ಕೆಂಗೇರಿ ಉಪನಗರ ಬಳಿ ಇರುವಂತಹ ಒಂದು ದೇವರಾಜ್ ಮನೆ ಏನಿದೆ ಈ ಒಂದು ಮನೆ ಬಳಿ ನೋಡಬಹುದು ಇಲ್ಲಿ ಸುಮಾರು 4 ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಈ ಒಂದು ಮನೆ ಮೇಲೆ ಒಂದು ರೈಡ್ ಅನ್ನು ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಏನು ಆ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ದೇವರಾಜ್ ಅವರು ಮೊದಲಿನ ಒಂದು ಮೂಲ ಮಾಲೀಕರಾಗಿರ್ತಾರೆ ಅವರು ಏನು ಮಲ್ಲಿಕಾರ್ಜುನ ಸ್ವಾಮಿಗೆ ಆ ಒಂದು ನಿವೇಶವನ್ನು ಕೂಡ ಮಾರಾಟ ಮಾಡಿರುವಂತದ್ದು ಇದೀಗ ಏನು ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡಿದಾಗ ದೇವರಾಜು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಮತ್ತೆ ವಿಚಾರಣೆಯನ್ನು ಕೂಡ ಮಾಡಿದ್ರು ಮತ್ತೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಪ್ಪಿಸಿ ಅದನ್ನು ತನಿಖೆಯನ್ನು ಕೂಡ
ಎದುರಿಸಿದ್ರು. ಇದೀಗ ಈಗ ಇಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಈಗ ಮಾಡ್ತಾ ಇರೋದ್ರಿಂದ ಅವರು ಕೂಡ ಇವತ್ತು ರೈಡ್ ಅನ್ನು ಮಾಡಿ ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಬೆಳಗ್ಗೆ 11 ಗಂಟೆ ಸುಮಾರಿಗೆ 4ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಒಂದು ಮನೆ ಮೇಲೆ ದಾಳಿಯನ್ನ ಮಾಡಿದ್ದು ಇಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಅಧಿಕಾರಿಗಳ ಜೊತೆ ಕೆಲವು ಬ್ಯಾಂಕ್ ಸಿಬ್ಬಂದಿ ಕೂಡ ಬಂದಿದ್ದು ಅವರು ಕೂಡ ಇಲ್ಲಿ ಶೋಧವನ್ನ ಮಾಡುವಂತದ್ದು ಮತ್ತೆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇರೋದು. ಏನು ಮೂಡ ಅಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಕಚೇರಿಯಲ್ಲಿ ಒಂದು ECIR ಕೂಡ ರಿಜಿಸ್ಟರ್ ಆಗಿದೆ. ಅದರಲ್ಲಿ ದೇವರಾಜ್ ಕೂಡ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಅವರ ಮನೆ ಮೇಲೆ ಕೂಡ ಈಗ ರೈಡ್ ಅನ್ನು ಮಾಡಿ ಒಂದು ಪರಿಶೀಲನೆ ಮತ್ತೆ ತಪಾಸಣೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು. ಏನು ದಾಖಲೆಗಳಿರ್ಬೋದು ಮತ್ತೆ ಆ ಒಂದು ಜಮೀನಿನ ಮೂಲ ಪತ್ರಗಳಿರ್ಬೋದು ಮತ್ತೆ ಮಾಲೀಕತ್ವ ಇರ್ಬೋದು ಎಲ್ಲ ಒಂದು ರೀತಿಯ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 2 ಗಂಟೆಯಿಂದ ಈ ಒಂದು ರೈಡ್ ನಡೀತಾ ಇರೋದ್ರಿಂದ ಮನೆಯಲ್ಲಿರುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತೆ ಡಿಜಿಟಲ್ ಎವಿಡೆನ್ಸ್ ಏನೇನಿದೆ ಮತ್ತೆ ಮೊಬೈಲ್ ಫೋನ್ಸ್ ಇರ್ಬೋದು ಎಲ್ಲವನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶರ್ಮಿತಾ, ಇಡಿ ಎಂಟ್ರಿ ಆಗುತ್ತೆ ಅಂತಂದ್ರೆ ಯಾವುದಾದ್ರೂ ಕೇಸಲ್ಲಿ ಜಾರಿ ನಿರ್ದೇಶನಾಲಯ ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರಬೇಕು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಿರುವಂತ ಮಾಹಿತಿ. ಇಲ್ಲಿ ಈ ಸೈಟ್ಗೂ ಅಕ್ರಮ ಹಣ ವರ್ಗಾವಣೆಗೂ ಯಾವ ತರ ಸಂಬಂಧ ಅಂತೇಳಿ ಸ್ನೇಹಮಯ ಕೃಷ್ಣ ಅವರು ಇಡಿ ಕಂಪ್ಲೇಂಟ್ ಕೊಟ್ಟ ದಿನದಿಂದಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಸೊ ಈ ದಾಳಿ ಪರ್ಟಿಕ್ಯುಲರ್ ಆಗಿ ಯಾವ ವಿಷಯವಾಗಿ ಆಗಿದೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಮುನಿರಾಜು? ಶರ್ಮಿತಾ, ಈಗಾಗಲೇ ಏನು ಇಡಿಯಲ್ಲಿ 2 ECIR ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಒಂದು ಏನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸುಮಾರು 1,00,000 ರೂಪಾಯಿ ಒಂದು ಬೇರೆ ಬೇರೆ ಒಂದು ಹಣವನ್ನು ಇಡಿ ಮೂಡಾಗೆ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ದೂರು ಏನಿತ್ತು ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ರೈಡ್ ಆಗಿರ್ಬೋದು ಅನ್ನೋ ಒಂದು ಶಂಕೆ ಇರುವಂಥದ್ದು. ಆದರೆ ದೇವರಾಜ್ ಮೇಲೆ ಇರುವಂಥ ಆರೋಪ ಏನು ಏನು CM ಪತ್ನಿಗೆ ಕೊಟ್ಟಿರುವಂಥ ಒಂದು ಸೈಟ್ ಏನಿದೆ ಆ ಒಂದು ಸೈಟ್ಗಳ ಒಂದು ಮೂಲ ಮಾಲೀಕರು ಇವರಾಗಿರೋದ್ರಿಂದ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ರೈಡ್ ಆಗಿದೆ ಅಂತೇಳಿ ಈಗ ಮಾಹಿತಿ ಇದೆ. ಅದೇ ವಿಚಾರವಾಗಿ ಆ ಒಂದು ಲ್ಯಾಂಡ್ನ ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತು ಏನು ಬ್ಯಾಂಕ್ ಖಾತೆಗಳಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಲ್ಯಾಂಡ್ ನಲ್ಲಿ ಇವರು ಮೂಲ ಮಾಲೀಕರಾಗಿದ್ರು, ನಂತರ ಅದನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಸೇಲ್ ಮಾಡಿದ್ರು, ಆ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಏನು ಸಹೋದರಿಗೆ ಅದನ್ನ ಗಿಫ್ಟ್ ಡೀಡ್ ಆಗಿ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಹಣಕಾಸು ವ್ಯವಹಾರ ಯಾವ ರೀತಿ ಆಗಿದೆ, ಇದಕ್ಕೆ ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನು PMLA ಅಡಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತೇಳಿ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒತ್ತಾಯವನ್ನು ಮಾಡಿದ್ರು. ಅದೇ ವಿಚಾರವಾಗಿ ಅವರು ಇಡಿ ಕಚೇರಿಗೂ ಕೂಡ ಒಂದು ದೂರನ್ನು ಕೊಟ್ಟಿದ್ದು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು PMLA ಅಡಿಯಲ್ಲಿ ಈ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದು ಇವರು ಯಾವ ರೀತಿ ಆ ಒಂದು ಹಣಕಾಸು ವ್ಯವಹಾರವನ್ನು ಮಾಡಿದರೆ ಅದು ಬ್ಯಾಂಕ್ ಮುಖಾಂತರ ಆಗಿದೆಯಾ ಅಥವಾ ಬೇರೆ ಏನು ಕ್ಯಾಶ್ ಮುಖಾಂತರ ಏನಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅದರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡೋ ಸಲುವಾಗಿ ಈಗ ಈ ಒಂದು ಮನೆ ಮೇಲೆ ಒಂದು ರೈಡ್ ಅನ್ನು ಮಾಡಿದರೆ ಬರೀ ಬೆಂಗಳೂರಲ್ಲದೆ ಮೈಸೂರು ಈಗ ಈ ಒಂದು ದಾಳಿ ಆಗಿದ್ದು ಅಲ್ಲಿ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಶರ್ಮಿತಾ, ಮೂಡ ಕಚೇರಿ ಮೇಲೆ ಇಡಿ ದಾಳಿ ಆಗಿದೆ. ಬೆಂಗಳೂರಲ್ಲಿರುವಂತಹ CM ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಇಡಿ ದಾಳಿಯಿಂದ CMಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ಆಪ್ತರಿಂದ ಈ ದಾಳಿಯ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಮೈಸೂರಿನ ಮೂಡ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ ಬೆಂಗಳೂರಲ್ಲಿರುವಂತಹ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ಹಾಗಾಗಿ ಆಪ್ತರಿಂದ ಈ ದಾಳಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ದಾಳಿ ಮಾಡಲಿ, ತನಿಖೆ ಆಗಲಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತನಿಖೆಗೆ ಬಂದ್ರೆ ಮಾಹಿತಿ ನಾವು ಕೊಡೋಣ ಅಂತ ಹೇಳಿದ್ದಾರೆ. CM ನಿವಾಸ ಕೃಷ್ಣದಲ್ಲಿ ಪಂಚಮಸಾಲಿ ಮೀಟಿಂಗ್ ನಡೀತಾ ಇತ್ತು. ಆ ನಡುವೆಯೂ ಕೂಡ ಇಡಿ ದಾಳಿ ಬಗ್ಗೆ ಮಾಹಿತಿಯನ್ನ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರು, ಗುಪ್ತಚರ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಇನ್ನು ಮೂಡಕೇಸ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು CMಗೆ ಮಾತ್ರವಲ್ಲ, ಇದರಲ್ಲಿ ಹಲವರಿಗೆ ಬಿಗ್ ಶಾಕ್ ಎದುರಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಹಾಗಾದ್ರೆ? ಮುಡಾದಲ್ಲಿ ಯಾರೆಲ್ಲ ಸೈಟ್ ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ವಿಷಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಚರ್ಚೆಗೆ ಬಂದಿದೆ, ಈಗ ತನಿಖೆನೂ ಕೂಡ ನಡೀತಾ ಇದೆ. ಸೈಟ್ ಪಡೆದಿರುವಂತಹ BJP ಹಾಗೇನೆ JDS ನಾಯಕರ ಒಟ್ಟಲ್ಲಿ ರಾಜಕಾರಣಿಗಳ ದಾಖಲೆಯನ್ನ ಸಂಗ್ರಹ ಮಾಡಲಾಗಿದೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, BJP ಹಾಗೇನೆ JDS ನವರಿಗೂ ಕೂಡ ಶಾಕ್ ಎದುರಾಗೋದು ಮುಂದಿನ ದಿನಗಳಲ್ಲಿ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಒಟ್ಟಲ್ಲಿ ಈಗ ಮುಡ ಕಚೇರಿ ಮೇಲೆ ಇಡಿ ಅಧಿಕಾರಿಗಳೇನು ದಾಳಿ ಮಾಡಿದ್ದಾರೆ, ಸೈಟ್ ಪಡೆದಂತ ಎಲ್ಲ ಮಾಲೀಕರ ವಿವರಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ JDS BJP ಮುಖಂಡರು ಶಾಸಕರಿಗೆ ನೀಡಿರುವಂತ ನಿವೇಶನಗಳ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮುಡ ಕಚೇರಿ ಮೇಲೆ ಇಡಿ ರೇಡ್ ಆದ ತಕ್ಷಣ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಟೆನ್ಷನ್ಗೆ ಒಳಗಾಗಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನವರು ಸೇರಿದಂತೆ BJP ಅವರು JDS ಅವರು ಯಾರೆಲ್ಲ ಮೂಡಾದಿಂದ ಸೈಟ್ ಪಡೆದಿದ್ದಾರೆ ಆ ದಾಖಲೆಯ ಸಂಗ್ರಹ ಮಾಡುವಂತ ಕೆಲಸಗಳಾಗ್ತಾ ಇದೆ.
ಇವಾಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫರ್ಮೇಷನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲಿ ಕೇವಲ ಸಿದ್ದರಾಮಯ್ಯ ಕಡೆಗೆ ಬೊಟ್ಟು ಮಾಡಿ ತೋರಿಸಲಾಗ್ತಾಯಿತು. ಪ್ರಮುಖವಾಗಿ ದೋಸ್ತಿ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿ ಅವರು ಜೆಡಿಎಸ್ ನವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಈಗ ಅವರು ಬುಡಕ್ಕೆ ಬರುತ್ತಾ ಹಾಗಾದ್ರೆ ಶರ್ಮಿತಾ ಸೆಟ್ಟಿ, ಇಲ್ಲಿ ಸ್ನೇಹಮಯ ಕೃಷ್ಣ ದೂರಿನ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಮೂಡ ಕಚೇರಿ ಮೇಲೆ ದಾಳಿ ಮಾಡಿರುವಂತದ್ದು. ದಾಳಿಯ ನಡುವೆ ಈ ಹಿಂದಿನ ಕಳೆದ 10 ವರ್ಷಗಳಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಮೂಡ ಮುಖಾಂತರ ಸೈಟ್ ಅನ್ನು ಪಡೆದಂತ ಎಲ್ಲಾ ದಾಖಲೆಗಳನ್ನು ಕೂಡ ಕೇಳಿರತಕ್ಕಂತ ಆ ಮುಖಾಂತರ ಈಗಾಗಲೇ ಕಳೆದ 10 ವರ್ಷಗಳಲ್ಲಿ 3000 ಕ್ಕೂ ಹೆಚ್ಚು ಸೈಟ್ ಗಳನ್ನು ಕೇವಲ ವಿಜಯನಗರ ಬಡಾವಣೆಯಲ್ಲೇ ನೀಡಲಾಗಿದೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಇದರಲ್ಲಿ ಜೆಡಿಎಸ್ ನ ಅನೇಕ ನಾಯಕರುಗಳು ಮತ್ತು ಬಿಜೆಪಿ ಯ ಅನೇಕ ನಾಯಕರುಗಳ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಮತ್ತು ಮೈಸೂರಿನ ಅನೇಕ ಉದ್ಯಮಿಗಳು ಮತ್ತು ವಿಐಪಿಗಳ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಈ ಹಿಂದಿದ್ದಂತ ಮೂಡ ಕಮಿಷನರ್ಗಳಾಗಿರ್ತಕ್ಕಂಥ ನಟೇಶ್ ಇರ್ಬೋದು ಅಥವಾ ದಿನೇಶ್ ಕುಮಾರ್ ಇರ್ಬೋದು ಮತ್ತು ಅವರ ಹಿಂದಿನ ಕಮಿಷನರ್ಗಳು ಎಲ್ಲ ಒಂದು ಕಡೆ ಮೂಡದಲ್ಲಿ ಅನೇಕರಿಗೆ ಸೈಟ್ ಅನ್ನು ಕೊಟ್ಟಿದ್ದರೆ ಕಾನೂನು ವಿರುದ್ಧವಾಗಿ ಕ್ರಯಪತ್ರವನ್ನು ಮಾಡಿಕೊಟ್ಟಿರುವಂಥದ್ದು ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಮತ್ತು ಗಂಭೀರ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನ ಅನೇಕ ನಾಯಕರುಗಳು ಮತ್ತು ಹಾಲಿ ಎಂಎಲ್ಎಗಳು ಮತ್ತು ಮಾಜಿ ಸಚಿವರುಗಳು ಕೂಡ ಮೂಡದಲ್ಲಿ ಸೈಟ್ ಅನ್ನು ಪಡೆದಿದ್ದಾರೆ, ಅಕ್ರಮವಾಗಿ ಏನು ಪರಭಾರೆ ಮಾಡಿಕೊಂಡಿದ್ದಾರೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಕೂಡ ಆರೋಪವನ್ನು ಮಾಡಿತ್ತು ಮತ್ತು ಕಾಂಗ್ರೆಸ್ನ ಅನೇಕ ನಾಯಕರುಗಳು ಕೂಡ ಆರೋಪವನ್ನು ಮಾಡಿದರು. ಇದೀಗ ಇಡಿ ಅಧಿಕಾರಿಗಳು ಕಳೆದ 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸೈಟ್ಗಳ ದಾಖಲೆಗಳನ್ನು ಕೊಡುವಂತೆ ಕೇಳಿರ್ತಕ್ಕಂಥ, ಹಾಗಾಗಿ ಇಡಿ ಅವರು ಎಲ್ಲೊಂದು ಕಡೆ ಇದೀಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಆಳಕ್ಕೆ ಇಳಿತಿದ್ದಾರೆ ಎಂಬ ಮಾಹಿತಿ ಕೂಡ ಇದೀಗ ನ್ಯೂಸ್ 18ಗೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಮೂಡ ಕಾರ್ಯದರ್ಶಿ ಮತ್ತು ಕಮಿಷನರ್ ಜೊತೆ ಒಂದು ಹಂತದ ಇದೀಗ ಸಭೆಯನ್ನು ನಡೆಸಿರ್ತಕ್ಕಂಥ ಸಭೆಯ ಸಂದರ್ಭದಲ್ಲಿ ಅವರು 10 ವರ್ಷಗಳ ಅಷ್ಟು ಮಾಹಿತಿಯನ್ನು ಕೊಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾರಿಗೆಲ್ಲ ಕ್ರಯಪತ್ರವನ್ನು ಮಾಡಿರುವಂಥದ್ದು ಮತ್ತು ಯಾರೆಲ್ಲ ಯಾವ್ಯಾವ ಪ್ರಮುಖ ಬಡಾವಣೆಗಳಲ್ಲಿ ಮೂಡ ನಿವೇಶನಗಳು ಪಡೆದುಕೊಂಡಿದ್ದಾರೆ ಮತ್ತು ಯಾವ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ, ಮೂಡದ ಸಭೆಯ ನಂತರ ಸಭೆಯ ನಡಾವಳಿಯ ಮುಖಾಂತರ ತೆಗೆದುಕೊಂಡಿದ್ದಾರೆ ಎಂಬ ಅಷ್ಟು ದಾಖಲೆಗಳನ್ನು ಕಲೆ ಹಾಕಲಿಕ್ಕೆ ಮುಂದಾಗಿರ್ತಕ್ಕಂಥ ಆ ಮುಖಾಂತರ ಇಡಿ ನಿಷ್ಪಕ್ಷಪಾತವಾಗಿ ಬಹುಶಃ ಎಲ್ಲವನ್ನು ಕೂಡ ತನಿಖೆಗೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಮತ್ತು ಇಡೀ ಮೂಡ ಪ್ರಕರಣದಲ್ಲಿ ಬಹುಶಃ ಪ್ರಾಮಾಣಿಕ ತನಿಖೆ ಆದರೆ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಜೆಡಿಎಸ್ ಮತ್ತು ಬಿಜೆಪಿ ಸೇರಿದಂತೆ ಅನೇಕ ನಾಯಕರುಗಳ ಸೈಟ್ ಇದೆ ಅಂತೇಳಿ ಅನೇಕ ನಾಯಕರುಗಳು ಆರೋಪವನ್ನು ಮಾಡ್ತಿದ್ರು. ಆರೋಪದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಇದೀಗ ತಲಾಶ್ ಮಾಡ್ತಿರ್ತಕ್ಕಂಥದ್ದು. 10 ವರ್ಷಗಳವರೆಗೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ಸುಮಾರು 3000 ಸೈಟ್ಗಳ ದಾಖಲೆಗಳನ್ನು ಪಡೆತಿರುವಂಥದ್ದು ಶರ್ಮಿತಾ ಶೆಟ್ಟಿ. ಫೈನ್, ಈಗ ಚಿದಾನಂದ್ ಪಟೇಲ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗೋದು, ತನಿಖೆಯನ್ನ ಮಾಡೋದು. ಸೊ ಈ ಪರ್ಟಿಕ್ಯುಲರ್ ಮೂಡಾ ಕೇಸಲ್ಲಿ ಎರಡು ವಿಷಯವಾಗಿ ತನಿಖೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ಬದಲಿ ನಿವೇಶನದ ರೀತಿಯಲ್ಲಿ ಅಂದ್ರೆ ಪರಿಹಾರದ ರೂಪದಲ್ಲಿ ಕೊಟ್ಟವರು ಅಥವಾ ಹಣವನ್ನ ಕೊಟ್ಟು ಕೊಂಡ್ಕೊಂಡವರು. ಸೊ ಈ ನಿಟ್ಟಲ್ಲಿ ತನಿಖೆಯ ಹಾದಿಯನ್ನ ನೋಡ್ತಾ ಹೋಗೋದಾದ್ರೆ ಶರ್ಮಿತಾ ಶೆಟ್ಟಿ, ಇವತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಕೂಡ ಇ ಡಿ ಎ ಮೇಲೆ ಗಂಭೀರ ಆರೋಪವನ್ನು ಬೆಂಗಳೂರಿನಲ್ಲೇ ಮಾಡಿರುವಂಥದ್ದು. ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಅಡಿ ಈಗಾಗಲೇ ಪ್ರಕರಣ ದಾಖಲು ಮಾಡಿರ್ತಕ್ಕಂಥ, ಅಲ್ಲಿ ಯಾವುದೇ ರೀತಿಯ ಹಣ ವರ್ಗಾವಣೆ ಆಗಿರುವುದಾಗಲಿ ಅಥವಾ ಹಣವನ್ನು ಪಡೆದುಕೊಂಡಿರುವಂಥದ್ದಾಗಲಿ ಅಥವಾ ಕೊಟ್ಟಿರುವಂಥಾಗಲಿ ಯಾವುದೇ ಕೂಡ ದಾಖಲೆಗಳಿಲ್ಲ ಮತ್ತು ಅದು ಸಾಕ್ಷ್ಯಗಳು ಇಲ್ಲ. ಆದರೂ ಕೂಡ ಇ ಡಿ ಅಧಿಕಾರಿಗಳು ಎಫ್ ಐ ಆರ್ ಅನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಮತ್ತು ಇದರ ಆಧಾರದ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಫ್ ಐ ಆರ್ ಆಧಾರದ ಮೇಲೆ ಇ ಡಿ ಸಾಮಾನ್ಯವಾಗಿ ದಾಳಿಯನ್ನು ಮಾಡಿರುವಂಥದ್ದು, ಆದರೆ ಇಲ್ಲಿ ಯಾವುದೇ ರೀತಿ ಹಣ ವರ್ಗಾವಣೆಯಾಗಿಲ್ಲ ಮತ್ತು ಹಣದ ಯಾವುದೇ ವಹಿವಾಟು ನಡೆದಿದ್ದರೂ ಕೂಡ ನಡೆಯದೇ ಇದ್ದರೂ ಕೂಡ ಇ ಡಿ ಅವರು ಎಲ್ಲೊಂದು ಕಡೆ ಇದನ್ನು ರಾಜಕೀಯ ಪ್ರೇರಿತವಾಗಿ ಪ್ರಕರಣವನ್ನು ತೆಗೆದುಕೊಂಡಿರ್ತಕ್ಕಂಥ ಮತ್ತು ಕೈಗೆತ್ತಿಕೊಂಡಿರ್ದಂತೇಳಿ ಗಂಭೀರ ಆರೋಪವನ್ನು ಮಾಡಿದರು. ಹಾಗಾಗಿ ಇ ಡಿ ಈ ಆರೋಪಕ್ಕೆ ತಕ್ಕಂತೆ ಇದೀಗ ಕಳೆದ 10 ವರ್ಷಗಳಲ್ಲಿ ಯಾರೆಲ್ಲ ಮೂಡದಿಂದ ಸೈಟನ್ನು ಪಡೆದಿದ್ದಾರೆ ಮತ್ತು ಯಾವೆಲ್ಲ ರಾಜಕಾರಣಿಗಳು ಪಡೆದಿದ್ದಾರೆ ಮತ್ತು ಅಷ್ಟು ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥದ್ದು, ಮೂಲಗಳ ಪ್ರಕಾರ ವಿಜಯನಗರ ಬಡಾವಣೆ ಮತ್ತು ವಿಜಯನಗರ ಆಸುಪಾಸಿನ ಪ್ರತಿಷ್ಠಿತ ಬಡಾವಣೆಗಳಲ್ಲೇ ಸುಮಾರು 3000 ನಿವೇಶನಗಳನ್ನು ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು, ಹಾಲಿ ಶಾಸಕರುಗಳು ಮತ್ತು ಮಾಜಿ ಮಂತ್ರಿಗಳು ಹಾಗೂ ಜೆಡಿಎಸ್ನ ಅನೇಕ ಹಾಲಿ ಶಾಸಕರುಗಳು ಮತ್ತು ಮಾಜಿ ಮಂತ್ರಿಗಳು ಸೇರಿದಂತೆ ಅನೇಕರು ಮೂಡಾದಲ್ಲಿ ಸೈಟನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಈ ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ವಿಧಾನ ಪರಿಷತ್ನಲ್ಲಿ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ ಕುಟುಂಬದವರು ಸುಮಾರು 45 ಹೆಚ್ಚು ನಿವೇಶಗಳನ್ನು ಮೂಡದಲ್ಲಿ ಅಕ್ರಮವಾಗಿ ಪಡೆದಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಇ ಡಿ ಆ ಎಲ್ಲ ದಾಖಲೆಗಳನ್ನು ಕಲೆ ಹಾಕುತ್ತಾ ಮಾಜಿ ಪ್ರಧಾನಿಯವರಿಗೆ ಕೊಟ್ಟಿರ್ತಕ್ಕಂಥ ನಿವೇಶನಗಳು, ಅವರ ಕುಟುಂಬದವರು ಪಡೆದಿರ್ತಕ್ಕಂಥ ನಿವೇಶನಗಳು ಮತ್ತು ಭಾರತೀಯ ಜನತಾ ಪಕ್ಷದ ಹಾಲಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ನಿವೇಶನಗಳು, ಜೆಡಿಎಸ್ನ ಅನೇಕ ನಾಯಕರು ಪಡೆದಿರ್ಕೊಂಡಿರ್ತಕ್ಕಂಥ ನಿವೇಶನಗಳು, ಈ ಎಲ್ಲ ದಾಖಲೆಗಳನ್ನು ಪಡೀತಾ ಆ ಎಲ್ಲ ದಾಖಲೆಗಳ ಮೂಲವನ್ನು ಶೋಧಿಸುತ್ತಾ ನಿವೇಶನಗಳನ್ನು ಪಡೆಯುವ ಸಂದರ್ಭದಲ್ಲಿ ಕಾನೂನನ್ನು ಗಾಳಿಗೆ ತೂರಿ ತೆಗೆದುಕೊಂಡಿದ್ದಾರೆ ಅಥವಾ ಕಾನೂನಾತ್ಮಕವಾಗಿ ನಿವೇಶನಗಳು ಪಡೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಇ ಡಿ ಶೋಧಿಸುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಎಲ್ಲೊಂದು ಕಡೆ ಇ ಡಿ ಎ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು.
ಯಾವುದೇ ಹಣದ ವಹಿವಾಟು ಆಗಿಲ್ಲ ಮತ್ತು ಹಣಕಾಸಿನ ವ್ಯವಹಾರವನ್ನು ಕೂಡ ನಡೆದಿಲ್ಲ ಪಿಎಂಎಲ್ಎ ಆಕ್ಟ್ ನಲ್ಲಿ ಬರದಿಲ್ಲ ಆದರೆ ಇಡಿ ಎಫ್ ಐಆರ್ ಅನ್ನು ಮಾಡಿರತಕ್ಕಂತದ್ದು ರಾಜಕೀಯ ಪ್ರೇರಿತವಾಗಿದ್ದು ಮಾಡಿರತಕ್ಕಂತದ್ದು ಈ ಪ್ರಕರಣ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಹಾಗಾಗಿ ಈ ಎಲ್ಲಾ ಆರೋಪದ ಬೆನ್ನಲ್ಲೇ ಇಡಿ ಅಷ್ಟು ನಾಯಕರ ಅಳೆಯ ಎಲ್ಲಾ ಸೈಟ್ ಗಳ ಸಂಬಂಧಪಟ್ಟ ಹಾಗೆ ತಲಾಶ್ ಮಾಡಲಿಕ್ಕೆ ಮುಂದಾಯಿತು ಎಂಬುದು ಈಗ ಸದ್ಯದ ಪ್ರಶ್ನೆ ಸದ್ಯದ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳು ಈ ಹಿಂದಿನ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಪಡೆದಿರತಕ್ಕಂತ ನಿವೇಶನದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿರತಕ್ಕಂತದ್ದು ಮೂಡೆ ಕಾರ್ಯದರ್ಶಿ ಆಗಿರತಕ್ಕಂತ ಪ್ರಸನ್ನ ಕುಮಾರ್ ಹಾಗೂ ಮೂಡೆ ಕಮಿಷನರ್ ಆಗಿರತಕ್ಕಂತ ರಘುನಂದನ್ ಬಳಿ ಅಷ್ಟು ದಾಖಲೆಗಳನ್ನು ಕೊಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂತದ್ದು ಇವತ್ತು ಮತ್ತು ನಾಳೆ ದಾಳಿಯನ್ನ ನಡೆಸುತ್ತಿರತಕ್ಕಂತದ್ದು ಈಗಾಗಲೇ ಕೆಂಗೇರಿಯಲ್ಲಿ ಮುಖ್ಯಮಂತ್ರಿ ಪತ್ನಿಗೆ ಪತ್ನಿಯ ಸಹೋದರಿಗೆ ಕೊಟ್ಟಿರತಕ್ಕಂತ ಜಮೀನನ್ನು ಕೊಟ್ಟಿರತಕ್ಕಂತ ಮೂಲ ಜಮೀನದಾರ ದೇವರಾಜ್ ಅವರ ನಿವಾಸದ ಮೇಲೆ ಕೂಡ ದಾಳಿಯನ್ನು ಮಾಡಿರತಕ್ಕಂತದ್ದು ಈಗಾಗಲೇ 25 ಕ್ಕೂ ಹೆಚ್ಚು ಅಧಿಕಾರಿಗಳು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ತಲಾಶೆಯನ್ನು ಆರಂಭಿಸಿರತಕ್ಕಂತದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಮುಂದಿನ ಬೆಳವಣಿಗೆ ಏನಾಗುತ್ತೆ ಫಾಲೋ ಅಪ್ ಮಾಡ್ತೀವಿ ಮುಡಾ ಕಚೇರಿ ಮೇಲೆ ಇಡಿ ರೇಡ್ ಆಗ್ತಾ ಇದ್ದಂಗೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಚಲುವಾದಿ ನಾರಾಯಣ ಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ ಒಂದ ಕಡೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ ಇನ್ನೊಂದು ಕಡೆ ರಾಜಕೀಯವಾಗಿ ಕೂಡ ವಾಕ್ಸಮರಕ್ಕೆ ಈ ದಾಳಿ ಕಾರಣವಾಗಿದೆ ಮುಡಾ ವಿಷಯವಾಗಿ ಇಷ್ಟು ದಿನ ಬಿಜೆಪಿ ಹಾಗೇನೆ ಜೆಡಿಎಸ್ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡವನ್ನ ಹಾಕ್ತಾ ಇತ್ತು ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಒತ್ತಡ ಮತ್ತೆ ಜಾಸ್ತಿ ಆಗ್ತಾ ಇದೆ ಇಡಿಗೆ ಬೈರತಿ ಸುರೇಶ್ ತಂದ ಫೈಲ್ ಕೂಡ ಒಪ್ಪಿಸಬೇಕು ಸಿಎಂ ಹಾಗೂ ಬೈರತಿ ಸುರೇಶ್ ರಾಜೀನಾಮೆ ಕೊಡಬೇಕು ಇಬ್ರನ್ನು ಇಡಿ ಬಂಧನ ಮಾಡಬೇಕು ಅನ್ನು ಆಗ್ರಹವನ್ನ ಚಲುವಾದಿ ನಾರಾಯಣ ಸ್ವಾಮಿ ಮಾಡಿದರು ಒತ್ತಾಯ ಮಾಡ್ತೀನಿ ತಕ್ಷಣ ಇವತ್ತೇ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಜೊತೆಗೆ ಏನು ಆವತ್ತಿನ ದಿವಸ ಎಲ್ಲ ಕಡತಗಳನ್ನ ಹೆಲಿಕಾಪ್ಟರ್ ನಲ್ಲಿ ತುಂಬಿಕೊಂಡು ಬಂದಿದ್ದಾರೆ ಇನ್ವೆಸ್ಟಿಗೇಷನ್ ಗೆ ಇವತ್ತು ಅವರನ್ನು ಕೂಡ ಒಪ್ಪಿಸಬೇಕು ಯಾಕೆಂದ್ರೆ ಫೈಲ್ಗಳನ್ನ ಅವತ್ತು ತಂದುಬಿಟ್ಟಿದ್ದಾರೆ ಈಗ ಫೈಲ್ಗಳು ಹುಡುಕ್ತಾ ಇದ್ದಾರೆ ಇಡಿ ಅವರು ಮತ್ತೆ ಏಜೆನ್ಸಿಗಳು ಮತ್ತೆ ಅಲ್ಲಿ ಸಿಗ್ತಾ ಇಲ್ಲ ಅದು ಎಲ್ಲಿದೆ ಯಾಕೆ ಎತ್ಕೊಂಡು ಬಂದ್ರು ಇದೆಲ್ಲವೂ ಎನ್ಕ್ವೈರಿ ಆಗ್ಬೇಕು ಸತ್ಯಾಂಶ ಹೊರಗಡೆ ಬರಬೇಕಂತಂದ್ರೆ ಇವತ್ತು ನಾನು ಹೇಳ್ತೇನೆ ಮುಖ್ಯಮಂತ್ರಿಗಳು ಇವತ್ತೇ ರಾಜೀನಾಮೆ ಕೊಡಬೇಕು ಮಾನ್ಯ ಸುರೇಶ್ ಅವರು ರಾಜೀನಾಮೆ ಕೊಡಬೇಕು ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡಬೇಕು ಪೋಸ್ಟ್ ಆಫೀಸ್ ಮೂಲಕ ಡ್ರಗ್ಸ್ ಅನ್ನ ಸರಬರಾಜು ಮಾಡಲಾಗಿದೆ ಬರೋಬ್ಬರಿ 21.17 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ವಿವಿಧ ದೇಶಗಳಿಂದ ಬೆಂಗಳೂರಿಗೆ ಈ ಡ್ರಗ್ಸ್ ಪಾರ್ಸೆಲ್ ರೂಪದಲ್ಲಿ ಬಂದಿದೆ ಪೋಸ್ಟ್ ಆಫೀಸ್ ಮೂಲಕ ಇದನ್ನ ಸರಬರಾಜು ಮಾಡಲಾಗ್ತಾ ಇತ್ತು 606 ಪಾರ್ಸೆಲ್ಗಳ ಮೂಲಕ ಡ್ರಗ್ಸ್ ಸಪ್ಲೈ ಮಾಡಲಾಗಿದೆ ಸಿಸಿಬಿ ಪೊಲೀಸರಿಂದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಬಂಧಿಸಲಾಗಿದೆ ಯುಎಸ್ ಯುಕೆ ಬೆಲ್ಜಿಯಂನಿಂದ ಈ ಡ್ರಗ್ಸ್ಗಳನ್ನು ಸರಬರಾಜು ಮಾಡಲಾಗ್ತಾ ಇತ್ತಂತೆ ಹೈಡ್ರೋಗಾಂಜಾ 28 ಕೆಜಿ ಹಾಗೇನೆ ಎಲ್ಎಸ್ಡಿ 2569 ನಂಬರ್ ಅಂತದ್ದು ಇನ್ನು ಎಂಡಿಎಂಎ 1.618 ಕೆಜಿ ಹಾಗೇನೆ ಎಕ್ಸಿಟಿಸಿ ಮಾತ್ರೆ 11,908 ಮಾತ್ರ ಇದು ಹೆರೋಯಿನ್ 770 ಗ್ರಾಂ ಕೊಕೆ 102 ಗ್ರಾಂ ಹೀಗೆ ಬೇರೆ ಬೇರೆ ರೀತಿಯ ಡ್ರಗ್ಸ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಂಡ್ಯದ ಯುವ ಜನರ ಋಣವನ್ನ ತೀರಿಸೋದಕ್ಕೆ ಮುಂದಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಯುವ ಜನರಿಗೆ ಉದ್ಯೋಗವನ್ನ ಕಲ್ಪಿಸೋದಕ್ಕೆ ಇವತ್ತು ಹಾಗೆಯೇ ನಾಳೆ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಮತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯುವ ಜನರು ನಿರುದ್ಯೋಗ ಸಮಸ್ಯೆ ಬಗ್ಗೆ ಹೇಳಿಕೊಂಡಂತ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಉದ್ಯೋಗ ಮೇಳಕ್ಕೆ ಯುವಕ ಯುವತಿಯರು ಆಗಮಿಸಿದ್ದಾರೆ ಸುಮಾರು 150 ಕ್ಕೂ ಅಧಿಕ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿವೆ